ಚಂಬುಲಿಂಗ ಅವರೇ, ಯಾಕೆ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಅದು ಪಾರುಪತ್ಯದಾರರು ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ರಿ? ಏನ್ ಹೇಳಿದ್ರಿ? ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ರಿ ಅಂದೆ. ಇದಲ್ಲ, ಇದಕ್ಕೂ ಮುಂಚೆ ನೀವ್ ಏನ್ ಹೇಳಿದ್ರಿ ಅಂತ ನಾನು ಕೇಳಿದ್ದು. ಪಾರುಪತ್ಯದಾರರೇ ಅಂದೆ. ಆಹಾ, ಕೋಪದಲ್ಲಿ ನಿಮ್ಮ ಮುಖ ಅರಳಿದ ತಾವರೆ ತರ ಕಾಣಿಸುತ್ತೆ ರೀ. ಈ ನಿಮ್ಮ ಕಣ್ಗಳು ಈ ತಾವರೆಯೊಳಗಿನ ತಾವರೆಗಳ ಹಾಗೆ ಕಾಣಿಸುತ್ತೆ. ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ, ನನ್ನ ಕೋಪ ತಣ್ಣಗಾಗಲ್ಲ. ರೇವತಿಯವರೇ, ನೀವು ಹೀಗೆ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಡಿ, ನಾನು ಹೀಗೆ ನಿಮ್ಮ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಶರಣು ಸಿದ್ಧಲಿಂಗ ಸ್ವಾಮಿಗಳೇ, ಶರಣು ಸಿದ್ಧಲಿಂಗ ಸ್ವಾಮಿಗಳೇ. ಏನ್ ಸಿದ್ಧಲಿಂಗ ಸ್ವಾಮಿಗಳೇ, ಅಳಿಯಂದ್ರನ್ನ ಹಾಗೆ ನೋಡ್ತಾ ಇದ್ದೀರಿ? ಶಂಭುಲಿಂಗನ ಮುಖದಲ್ಲಿ ಇವತ್ತು ಒಂದು ಕಳೆ ಬಂದಿದೆ, ಅದಕ್ಕೆ. ಹಾ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರಕ್ಕೆ ಅಂತ ಕೇಳಲ್ವ ಶಂಭುಲಿಂಗ? ನೀವು ಏನೇನು ನಿರ್ಧಾರ ತಗೊಂಡಿದ್ರು ಅದು ನನ್ನ ಒಳ್ಳೇದಕ್ಕೆ ಅನ್ನೋದು ನನಗೆ ಗೊತ್ತು ಸಿದ್ಧಲಿಂಗ ಸ್ವಾಮಿಗಳೇ. ನನ್ನ ಮೇಲೆ ಅಷ್ಟೊಂದು ನಂಬಿಕೆನ? ಹೌದು ಸಿದ್ಧಲಿಂಗ ಸ್ವಾಮಿಗಳೇ. ಸರಿ, ಹಾಗಿದ್ರೆ ಈಗ ನಿನಗೆ ಸನ್ಯಾಸ ದೀಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇಷ್ಟು ದಿನ ನೀನು ದೀಕ್ಷೆ ಕೊಡಿ ದೀಕ್ಷೆ ಕೊಡಿ ಅಂತ ಕೇಳ್ತಿದ್ದೆ, ನಾನು ಆಗಲ್ಲ ಅಂತ ಹೇಳ್ತಾ ಇದ್ದೆ. ಈಗ ನಾನೇ ದೀಕ್ಷೆ ಕೊಡ್ತೀನಿ, ಸನ್ಯಾಸಿಯಾಗಿ.